ದೆಹಲಿಯಲ್ಲಿ ಕೃಷಿ ವಿರೋಧಿ ಮೂರು ಕಾಯ್ದೆಗಳ ವಿರುದ್ಧ ಪ್ರತಿಭಟನೆ ಪ್ರಾರಂಭವಾಗಿ ನವೆಂಬರ್ 26 ಕ್ಕೆ ಒಂದು ವರ್ಷ ಕಳೆಯಲಿದ್ದು ಈ ಪ್ರತಿಭಟನೆಯ ವರ್ಷಾಚರಣೆಯನ್ನು ಎಲ್ಲೆಡೆ ಆಚರಿಸಲು ರೈತ ಸಂಘಟನೆ ಮುಂದಾಗಿದೆ ಎಂದು ಕೆಟಿ ಗಂಗಾಧರ್ ಹೇಳಿದರು ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾನುವಾರುಗಳು ಟ್ರ್ಯಾಕ್ಟರ್ ಟ್ರಿಲ್ಲರ್ ದವಸ ಧಾನ್ಯವನ್ನ ರಸ್ತೆ ಮೇಲೆ ಇರಿಸಿ ರೈತರು ಪ್ರತಿಭಟನೆ ನಡೆಸಲಿದ್ದಾರೆ ನಗರದ ಎಂಆರ್ಎಸ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಎಂದರು ತಾಲ್ಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆ ನಡೆಯಲಿದೆ ಬೆಳಗ್ಗೆ 12 ಗಂಟೆಯಿಂದ ಸಂಜೆ 4 ಗಂಟೆಗಳವರೆಗೆ ಅಹಿಂಸಾತ್ಮಕವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎಂದರು ಈಗಲಾದರೂ ಭಾರತ ಸರ್ಕಾರ ಎಚ್ಚೆತ್ತುಕೊಂಡು ಮೂರು ಕೃಷಿ ಕಾನೂನನ್ನ ವಾಪಸು ಪಡೆಯಬೇಕಾಗಿದೆ ಎಂದು ಆಗ್ರಹಿಸಿದರು ಇನ್ನು ದೆಹಲಿಯ ವಾಯುಮಾಲಿನ್ಯಕ್ಕೆ ರೈತರು ಕಾರಣ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ಅಫಿಡವಿಟ್ ಸಲ್ಲಿಸಲಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಇದನ್ನ ತಿರಸ್ಕರಿಸಿದೆ ಈ ತೀರ್ಪನ್ನ ನಾವು ಸ್ವಾಗತಿಸುತ್ತೇವೆ ಎಂದು ಕೆಟಿ ಗಂಗಾಧರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ದೆಹಲಿಯಲ್ಲಿ ರೈತ ವಿರೋಧಿ ಮೂರು ಕಾಯ್ದೆಗಳನ್ನು ಅವೈಜ್ಞಾನಿಕವಾದದ್ದು ಅಸಂವಿಧಾನಿಕವಾದದ್ದು ಅಂತ ಹೇಳಿ ಪ್ರತಿಭಟನೆ ಮಾಡುತ್ತಾ ನವೆಂಬರ್ 26 ಕ್ಕೆ ಒಂದು ವರ್ಷ ಪೂರ್ಣಾವಧಿ ಆಗ್ತದೆ ಈ ಚಳವಳಿ ಶುರುವಾಗಿ ಆದರೂ ಕೂಡ ಭಾರತ ಸರ್ಕಾರ ಪ್ರಧಾನಮಂತ್ರಿಯವರು ಇದರ ಬಗ್ಗೆ ಚಕಾರ ಎತ್ತುವಂಥ ಪ್ರಯತ್ನವನ್ನು ಮಾಡಿಲ್ಲ ಈ ಸಂಬಂಧ ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲಿ ನಾಳೆ ನವೆಂಬರ್ 26 ವರ್ಷಾಚರಣೆಯನ್ನು ಬೀದಿ ಮೇಲೆ ರೈತರು ಹೆದ್ದಾರಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳಲ್ಲಿ ತಮ್ಮ ಜಾನುವಾರುಗಳು ದವಸ ಧಾನ್ಯಗಳು ಮತ್ತು ಟ್ರ್ಯಾಕ್ಟರ್ ಟಿಲ್ಲರ್ಗಳನ್ನು ಬಳಸಿ ನಮಗೆ ಭಾರತ ಸರ್ಕಾರ ಅಸಂವಿಧಾನಿಕವಾದಂಥ ವಿಷಯಗಳನ್ನು ಜಾರಿ ಮಾಡ್ತಾ ಇದೆ ಇದಕ್ಕೆ ನಮ್ಮ ಸಹಮತ ಇಲ್ಲ ಅನ್ನುವಂತಹ ಒತ್ತಾಯವನ್ನು ರಸ್ತೆ ಮೇಲೆ ನಾವು ಆಚರಿಸ್ತಿದ್ದೀವಿ ರಸ್ತೆ ಮೇಲೆ ಎಲ್ಲರೂ ಹೆಣ್ಣು ಗಂಡು ದನ ಕರ ದವಸ ಧಾನ್ಯ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲದನ್ನು ಸೇರಿಸಿ ನಾವು ರೈತರನ್ನ ರಸ್ತೆ ಮೇಲೆ ವರ್ಷಾಚರಣೆಯನ್ನು ಆಚರಿಸಿ ಭಾರತ ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ನಾಳೆ 26ನೇ ತಾರೀಕು ನವೆಂಬರ್ ಆಚರಣೆ ಮಾಡ್ತಾ ಇದ್ದೀವಿ ಇದರ ಸ್ಥಳ ಶಿವಮೊಗ್ಗದಲ್ಲಿ ಎಂಆರ್ಎಸ್ ಸರ್ಕಲ್ ಏನಿದೆ ಸಹ್ಯಾದ್ರಿ ಕಾಲೇಜಿನ ಪಕ್ಕದಲ್ಲಿ ಆ ಸ್ಥಳದಲ್ಲಿ ಎಲ್ಲ ರೈತರು ಜಿಲ್ಲೆಯಿಂದ ಬಂದು ಜಮಾವಣೆ ಆಗ್ತಕ್ಕಂಥ ಕರೆಯನ್ನು ನಾವು ಕೊಡ್ತಾ ಇದ್ದೀವಿ ಅಷ್ಟು ಮಾತ್ರವಲ್ಲ ರಾಜ್ಯದ ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಕಡೆ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಅವರವರ ಶಕ್ತಾನುಸಾರವಾಗಿ ರೈತರು ತಮ್ಮ ಪ್ರತಿರೋಧವನ್ನು ರಸ್ತೆ ಮೇಲೆ ಕುಳಿತು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ನವೆಂಬರ್ 26ನೇ ತಾರೀಕು ವರ್ಷಾಚರಣೆಯನ್ನು ಆಚರಿಸ್ತೀವಿ ಬೆಳಗ್ಗೆ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ 12 ಯಾಕೆಂದರೆ ಬೆಳಗ್ಗೆ ರೈತರು ಮನೆ ಮಠ ದನ ಕರೆ ಎಲ್ಲ ತೊಗೊಂಡು ಬರ್ಬೇಕಾದ್ರೆ ಸ್ವಲ್ಪ ತಡ ಆಗ್ತದೆ ಬೆಳಗ್ಗೆನೇ ಬಂದು ಕೂರೋಕ್ಕಾಗಲ್ಲ ಹೆಚ್ಚು ಕಡಿಮೆ 11ರಿಂದ 12 ಗಂಟೆ ನಾವು ಬಂದು ಜಮಾವಣೆ ಆಗ್ತೀವಿ 4 ತಾಸು ರಸ್ತೆ ಮೇಲೆ ನಮ್ಮ ಪ್ರತಿರೋಧವನ್ನು ಸರ್ಕಾರಕ್ಕೆ ಅಹಿಂಸಾತ್ಮಕವಾಗಿ ಸರ್ಕಾರಕ್ಕೆ ನಮ್ಮ ಪ್ರತಿರೋಧವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ನಾಳೆ 26ನೇ ತಾರೀಕು ನಾವು ಆಚರಣೆ ಮಾಡ್ತಿದ್ವಿ ಅಂತ ಹೇಳ್ತಾ ಈಗಲಾದರೂ ಭಾರತ ಸರ್ಕಾರ ಕೂಡಲೇ ಆ ಮೂರು ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತೆಗೆದು ರೈತರ ಜೊತೆ ಸರ್ಕಾರ ಸಹಕರಿಸಿ ಭಾರತೀಯ ಕೃಷಿಯನ್ನು ಜೋಪಾನ ಮಾಡಬೇಕು